ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಎಡಸ್ ಮಾಡಿ ಡಾಟ್ ಇನ್ ಒಂದು ಸ್ಪೇಸ್ ಕೊಡದೆ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಬುಕ್ಸ್ನ ಕೂಡ ಮಾರ್ಬೋದಾಗಿರುತ್ತೆ ಹಾಗೆ ಫಸ್ಟ್ ಯು ಸಿ ಸೆಕೆಂಡ್ ಯು ಸಿ ಟೆಸ್ಟ್ ಬುಕ್ನು ಕೂಡ ಬೈ ಮಾಡ್ಬೋದಾಗಿರುತ್ತೆ ಹಾಗಲೇ ಎಷ್ಟೊಂದು ಜನ ಲಿಸ್ಟ್ ಮಾಡಿದರೆ ಹೋಗಿ ವಿಸಿಟ್ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಲೇಟೆಸ್ಟಾಗಿ ಕೆಲವು ಅಪ್ಡೇಟ್ಸ್ಗಳನ್ನ ನೀಡಿದ್ರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಕಂಟಿನ್ಯೂಸ್ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಲ್ಲರೂ ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೋತೀರಾ ಇಲ್ಲಿ ನೀವು ಎಸ್ ಎಲ್ ಸಿ ಎಕ್ಸಾಮ್ನ ನೀವೆಲ್ಲರೂ ಕೂಡ ಸಕ್ಸಸ್ಫುಲ್ಲಿ ಆಗಿ ಕಂಪ್ಲೀಟ್ ಮಾಡಿದ್ದೀರ ಆದರೆ ರಿಸಲ್ಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನೀವು ಸಾಕಷ್ಟು ಜನ ತಲೆ ಕೆಡ್ಸ್ಕೊಬಿಟ್ಟಿದ್ದೀರಾ ಇಲ್ಲಿ ನೋಡಿ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ನಿಮಗೆ ವ್ಯಾಲ್ಯೂಯೇಷನ್ ಎಲ್ಲ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಅಂದರೆ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಈ ತಿಂಗಳು ಮತ್ತು ವ್ಯಾಲ್ಯೂಯೇಷನ್ ಯಾವಾಗ ಮುಗಿಸ್ತಾರೆ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಈ ರೀತಿ ನಿಮಗೆ ತಲೆ ಓಡ್ತಾ ಇರುತ್ತೆ ಮತ್ತು ಪಿ ಯು ಸಿಗೆ ಯಾವಾಗ ಹೋಗಿ ಅಡ್ಮಿಷನ್ ಆಗೋದು ಅಂತ ಇಲ್ಲಿ ನೋಡಿ ನಿಮಗೆ ಎಸ್ ಎಸ್ ಎಲ್ ಸಿ ವ್ಯಾಲ್ಯೂಯೇಷನ್ ನಿಮಗೆ ಈ ವರ್ಷ ತುಂಬಾ ಮಾಡ್ತಾ ಮಾಡ್ತಾಯಿದೆ ಜಾಸ್ತಿ ಸೆಂಟರ್ಸ್ಗಳಲ್ಲಿ ಮಾಡ್ತಾ ಇರೆ ಮತ್ತು ಜೊತೆಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನಾಗುತ್ತೆ ಅಂದರೆ ಈ ವರ್ಷ ಸ್ವಲ್ಪ ಬೇಗ ಬರೋ ಸಾಧ್ಯತೆ ಕೂಡ ಇದೆ ಮತ್ತು ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋದು ಇದೆಯಲ್ಲ ಅದು ವ್ಯಾಲ್ಯೂಯೇಷನ್ ನಿಮಗೆ ಎಷ್ಟು ದಿನ ಬೇಕಂದರೆ ಮಿನಿಮಮ್ ಅಂದರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತೂ ಟೈಮ್ ತೊಳುತ್ತೆ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂವತ್ತು ದಿನ ಜಾಸ್ತಿ ಅಂದರೆ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ವ್ಯಾಲ್ಯೂಯೇಷನ್ಗೆ ಟೈಮ್ ಆಗಿಲ್ಲ ಯಾಕೆಂದರೆ ಸಟನ್ ಆಗಿ ರೂಲ್ಸ್ ಕೂಡ ಇದೆ ಆ ರೀತಿ ಅದಕ್ಕೋಸ್ಕರ ನೀವು ಯಾರು ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಹಾಗಾದರೆ ನಿಮಗೆ ರಿಸಲ್ಟ್ ಯಾವಾಗ ಬರ್ತಿದೆ ಇದ್ರ ಬಗ್ಗೆ ಮಧು ಬಂಗಾರಪ್ಪ ಅವರು ಒಂದು ಅಪ್ಡೇಟ್ನ ಕೊಟ್ಟಿರೋದೇನೆಂದರೆ ಇಲ್ಲಿ ನಾವು ರಿಸಲ್ಟ್ನ ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ಬಂದ್ಬಿಟ್ಟು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗಡೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ರಿಸಲ್ಟ್ ಬರುತ್ತೆ ಇನ್ ಕೇಸ್ ಬಂದಿಲ್ಲ ವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಮೊದಲನೇ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ಒಂದು ವಿಡಿಯೋ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಯಾರಿಸಲ್ಟ್ಗೆ ವೈಟ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದಲ್ಲ ಲೈಕ್ ಕೊಡಿ ಧನ್ಯವಾದಗಳು